ನಾನು ಆರ್ ಮುನಿಯಪ್ಪ, ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ದಿನ ನಾವು ಬೆಂಗಳೂರು ನಗರದಲ್ಲಿ ಏನು ರೈತರು ಈ ದೇಶದಾದ್ಯಂತ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ಬೆಂಬಲವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಕಾರಣ ಏನಪ್ಪ ಅಂದರೆ, ಈ ಒಂದು BJP ಪಾರ್ಟಿ ತನ್ನ ಅಂಬಾನಿ ಅದಾನಿ ಅವ್ರನ್ನ ಸಂತೋಷಗೊಳಿಸಲಿಕ್ಕೆ, ಅವರನ್ನು ಇನ್ನಷ್ಟು ಶಕ್ತಿಗೊಳಿಸಲಿಕ್ಕೆ ಇವತ್ತು ಕೃಷಿ ಕಾನೂನುಗಳನ್ನು, 3 ಕಾನೂನುಗಳನ್ನು ಜಾರಿಗೆ ತಂದಿದೆ. ಈ ಜಾರಿಗೆ ತರುವಾಗ ಯಾವುದೇ ಚರ್ಚೆಯನ್ನು ಮಾಡಿಲ್ಲ ಮತ್ತು ರೈತ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ. ಈ ಒಂದು ತರಾತುರಿಯಲ್ಲಿ ಏನು ಇವತ್ತು ಈ ಕಾನೂನುಗಳನ್ನು ತಂದಿದೆ, ಏನು ರೈತರಿಗೆ ಅನ್ನಿಸ್ತಾ ಇದೆ ಅಂದರೆ, ತಾವು ಬೆಳೆಯೋ ಬೆಳೆಗೆ ಬೆಲೆಗಳು ಸರಿಯಾಗಿ ಇರಲ್ಲ ಮತ್ತು ಅದರಲ್ಲಿ ಭೂಮಿಯನ್ನು ಕೂಡ ಕಳ್ಕೊಂಡು 3 ಗಂಟೆಯಲ್ಲಿ ಜಲಪಿರಂಗಿಯನ್ನು ಬಳಸಿ ಅವರ ಒಂದು ಹೋರಾಟವನ್ನು ತಡೀಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟೇ ಅಲ್ಲ, ಟಿಯರ್ ಗ್ಯಾಸ್ ಸೆಲ್ಗಳನ್ನು ಕೂಡ ಅವರು ಬಳಸಿ ಹೋರಾಟವನ್ನು ದುರ್ಬಲಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಈ ಒಂದು ಹೋರಾಟದಲ್ಲಿ ನಮಗೆ ಗೊತ್ತಿರಲಿ, ಅನೇಕ ಜನ ರೈತರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದಾಗ್ಯೂ ರೈತರು ತಮ್ಮ ಒಂದು ಉತ್ಸಾಹವನ್ನು, ಹೋರಾಟದ ಮನೋಭಾವನೆಯನ್ನು ಕಳ್ಕೊಳ್ದಿರ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಒಂದು ಹೋರಾಟ ಎಲ್ಲಿವರೆಗೂ ಸಾಗುತ್ತೆ ಅಂದರೆ, ಏನು ನಮ್ಮ ರೈತ ಮುಖಂಡರು ಈಗಾಗಲೇ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಕೃಷಿ ಸಂಬಂಧಪಟ್ಟಂಥ ಈ ಕಾನೂನುಗಳನ್ನು ಹಿಂಪಡೆಯೋವರೆಗೂ ಕೂಡ ಬಹುಜನ ಸಮಾಜ ಪಾರ್ಟಿ ರೈತರ ಹೋರಾಟವನ್ನು ಬೆಂಬಲಿಸ್ತದೆ ಅಂತ ಹೇಳಿ ನಾನು ಈ ಮಾತನ್ನು ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್, ಜಿಂದಾಬಾದ್, ಜಿಂದಾಬಾದ್, BSP ಜಿಂದಾಬಾದ್, 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 BSP ಜಿಂದಾಬಾದ್. ರೈತ ವಿರೋಧಿ BJP ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ BJP ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ಕೃಷಿ ಕಾನೂನನ್ನು ಜಾರಿಗೆ ತಂದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ಕೃಷಿ ಕಾನೂನನ್ನು ಜಾರಿಗೆ ತಂದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಹುಜನ ಸಮಾಜ ಪಾರ್ಟಿಯ ಹೋರಾಟಕ್ಕೆ ಜೈ ಭಾರತ್. ಬಹುಜನ ಸಮಾಜ ಪಾರ್ಟಿಯ ಹೋರಾಟಕ್ಕೆ ಜೈ ಭಾರತ್. ಹೋರಾಟಕ್ಕೆ